ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಪಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವು ಏನು ಅಂದರೆ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಲ್ಲಿರುವಂಥ ಜಾಬ್ ನೋಟಿಫಿಕೇಶನ್ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟು ಏನು ಮಾಡೋಣ ಅಂದರೆ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಂಬರೋಣ ನೋಡಿರಿ

ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ಮಾಡಿದೆ ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅದೇ ಥರನಾಗ ಇದೇನು ಮಾಡುತ್ತಪ್ಪ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುತ್ತೆ ಯಾರಿಗಂದರೆ ಯಾರು ಸಣ್ಣ ಬಣ್ಣ ಬೆಳೀತಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡುತ್ತೆ ಅಂದರೆ ಮಿನಿಮಮ್ ಅಂದರೆ ಮಿನಿಮಮ್ ಸ ಕನಿಷ್ಠ ಬೆಂಬಲ ಬೆಲೆಯನ್ನು ಇದು ಕೊಡ್ತದೆ ಜೊತೆಗೆ ಆ ಸೆಣಬನ್ನು ಟ್ರೇಡ್ ಮಾಡ್ತದೆ ಅದೇ ಥರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದೇ ಸ್ಟಾರ್ಟ್ ಆಗಿದೆ ಸೊ ಅದೇ ಥರನಾಗಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗ್ತದೆ ನೆಕ್ಸ್ಟ್ ನೋಡಿರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಈ ನಿಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ಸೊ ಅವ್ರೇನು ಮಾಡ್ತಾರೆ ಬರುವ ದಿನಗಳಲ್ಲಿ ಅನೌನ್ಸ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಬೇರೆ ಬೇರೆ ಹುದ್ದೆಗಳಿದೆ ಫಸ್ಟ್ ಬಂದ್ಬಿಟ್ಟು ಅಕೌಂಟೆಂಟ್ ಅಕೌಂಟೆಂಟ್ ಹುದ್ದೆಗೆ ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಇಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿಂದ ಒಂದು ಲಕ್ಷದ ಹದಿನೈದು ಸಾವಿರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ ಜೊತೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಎಮ್ ಕಾಮ್ ವಿತ್ ಅಡ್ವಾನ್ಸ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಆ್ಯಸ್ ಅ ಸ್ಪೆಷಲ್ ಸಬ್ಜೆಕ್ಟ್ ವಿತ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಮೇಂಟೈನಿಂಗ್ ಕಮರ್ಷಿಯಲ್ ಅಕೌಂಟಿಂಗ್ ಅಕೌಂಟ್ಸ್ ಇನ್ಕ್ಲೂಡಿಂಗ್ ರೀಕೌನ್ಸಿಲೇಷನ್ ಆ್ಯಂಡ್ ಫೈನಲ್ ಅಕೌಂಟ್ಸ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಕ್ಯಾಶ್ ಆ್ಯಂಡ್ ರೆಕಾರ್ಡ್ಸ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಎಮ್ ಕಾಮ್ ಮಾಡಿರ್ಬೇಕಾಗ್ತದೆ ಸೊ ನೀವೇನು ಮಾಡಿರ್ಬೇಕಂದ್ರೆ ಎಮ್ ಕಾಮ್ ಮಾಡಿರ್ಬೇಕಾಗುತ್ತೆ ಯಾವ್ದ್ರೊಳಗಂದರೆ ಅಡ್ವಾನ್ಸ್ ಅಕೌಂಟೆನ್ಸಿ ಒಳಗೆ ಜೊತೆಗೇನ ಮಾಡಿರ್ಬೇಕಪ್ಪ ಅಂದರೆ ಸ್ಪೆಷಲ್ ಸಬ್ಜೆಕ್ಟ್ ತೊಗೊಂಡಿರ್ಬೇಕಾಗುತ್ತೆ ಜೊತೆಗೆ ಏನಂದರೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಯಾವುದ್ರೊಳಗೆ ಅಂದರೆ ಕಮರ್ಷಿಯಲ್ ಅಕೌಂಟ್ನ ಮೇಂಟೈನ್ ಮಾಡೋಕ್ಕೆ ಸೊ ಇದೇನಂದರೆ ಪೋಸ್ಟ್ ಗ್ರಾಜುಯೇಟ್ ಮಾಡೋದವ್ರಿಗೆ ಅದೇ ಥರನಾಗ ನೀವು ಬಿ ಕಾಮ್ ಮಾಡಿದರೆ ಅವ್ರಿಗೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆಯಪ್ಪ ಅಂದರೆ ಬಿ ಕಾಮ್ ವಿತ್ ಸೆವೆನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಮೆಂಟೈನಿಂಗ್ ಆ್ಯಂಡ್

ಎಂಬತ್ತಾರು ಸಾವಿರದ ಐನೂರು ನಿಮಗೆ ಅವರೆಗೆ ನಿಮಗೆ ಇದೆ ಇಲ್ಲಿ ಕ್ವಾಲಿಫಿಕೇಶನ್ ಏನಿದೆ ನೋಡ್ರಿ ಗ್ರಾಜ್ಯುಯೇಟ್ ಆರ್ ಇಕ್ವೆಲ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಯೂಸಿಂಗ್ ಕಂಪ್ಯೂಟರ್ಸ್ ಎಮ್ ಎಸ್ ವರ್ಡ್ ಆ್ಯಂಡ್ ಎಕ್ಸೆಲ್ ಆ್ಯಂಡ್ ಮಿನಿಮಮ್ ಟೈಪಿಂಗ್ ಸ್ಪೀಡ್ ಆಫ್ ಫೋರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಸೊ ಇಲ್ಲೇನಂದರೆ ನೀವು ಒಂದು ಡಿಗ್ರಿ ಮಾಡಿದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಎಮ್ ಎಸ್ ವರ್ಲ್ಡು ಮತ್ತು ಎಕ್ಸೆಲ್ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ ಸೊ ಈ ಹುದ್ದೆಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ನಿಮಗೆ ಕಂಪ್ಯೂಟ್ರಲ್ಲಿ ಮಿನಿಮಮ್ ಎಷ್ಟು ಶಬ್ದಗಳನ್ನು ಟೈಪ್ ಮಾಡಬೇಕಪ್ಪ ಅಂದರೆ ನಲವತ್ತು ಶಬ್ದಗಳನ್ನು ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಹುದ್ದೆಗಳು ಎಷ್ಟಿದೆ ಅಂದರೆ ಹನ್ನೊಂದು ಹುದ್ದೆಗಳಿವೆ ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಬಂದು ಜೂನಿಯರ್ ಇನ್ಸ್ಪೆಕ್ಟರ್ ಅಂತ ಸೊ ಇಲ್ಲಿ ನಿಮ್ಗೆ ಎಷ್ಟು ಕೊಡ್ತಾರಪ್ಪ ತಿಂಗಳಿಗೆ ಅಂದರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತಾರು ಸಾವಿರದ ಐನೂರವರೆಗೂ ಕೊಡ್ತಾರೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ ಪಾಸ್ ಇನ್ ಕ್ಲಾಸ್ ಟ್ವೆಲ್ವ್ ಆರ್ ಇಕ್ವಲೆಂಟ್ ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಪರ್ಚೇಸ್ ಆರ್ ಸೇಲ್ ಆಫ್ ರಾ ಇಟ್ಸ್ ಟ್ರೇ ಗ್ರೇಡಿಂಗ್ ಆ್ಯಂಡ್ ಅಸ್ ಅಸಾರ್ಟಿಂಗ್ ಆ್ಯಂಡ್ ಬೇಲಿಂಗ್ ಆರ್ ಸ್ಟೋರೇಜ್ ಆರ್ ಟ್ರಾನ್ಸ್ಪೋರ್ಟೇಷನ್ ಸೊ ಇಲ್ಲಿ ನೀವೇನಂದರೆ ಟೆಂತ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಥವಾ ಅದ್ರದ್ದು ತತ್ಸಮಾನ್ ಪದವಿ ಅಥವಾ ಅರ್ಹತೆ ಏನಿದೆ ಅದನ್ನು ಪಾಸಾಗಿರಬೇಕಾಗುತ್ತೆ ಜೊತೆಗೆ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಪರ್ಚೇಸ್ ಆಮೇಲೆ ಜ ಸೇಲ್ ಆಫ್ ಜೂಟ್ ಆ್ಯಂಡ್ ಇಟ್ಸ್ ಗ್ರೇಡಿಂಗ್ ಆ್ಯಂಡ್ ಅಸಾರ್ಟಿಂಗ್ ಬೇಲಿಂಗ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸೊ ಇದ್ರೊಳಗೆ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಅಂಥವರು ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಸೊ ಇಲ್ಲಿ ಎಷ್ಟು ಪೋಸ್ಟ್ ಇದೆಯಪ್ಪ ಅಂದರೆ ನಲ್ವತ್ತು ಪೋಸ್ಟ್ಗಳಿವೆ ಸೊ ನೆಕ್ಸ್ಟ್ ನೋಡಿರಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಸೊ ಅಪ್ಪರ್ ಏಜ್ ಲಿಮಿಟ್ ಪ್ರತಿಯೊಬ್ಬರಿಗೂ ಮೂವತ್ತು ವರ್ಷ ಇದೆ ಸೊ ಇಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ನೀವೇನಾದರೂ ರಿಸರ್ವ್ಡ್ ಮತ್ತು ಒ ಕ್ರಿಮಿ ಲೇಯರ್ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ ಮೂವತ್ತು ವರ್ಷ ಇದೆ ಸೊ ಪ್ರತಿಯೊಂದು ಅಪ್ಪರ್ ಏಜ್ ಲಿಮಿಟ್ನ ಯಾವುದು ಕನ್ಸಿಡರ್ ಮಾಡ್ತಾರಂದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಕನ್ಸಿಡರ್ ಮಾಡ್ತಾರೆ ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದು ನಾನ್ ಕ್ರಿಮಿ ಲೇಯರ್ ಸೇರಿದರೆ ನಿಮಗೆ ಮೂವತ್ತ್ಮೂರು ವರ್ಷ ಅಪರ್ ಏಜ್ ಲಿಮಿಟ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿ ಕ್ಯಾಂಡಿಡೇಟ್ ಆಗಿದ್ದರೆ ಮೂವತ್ತೈದು ವರ್ಷ ಅಪರ್ ಏಜ್ ಲಿಮಿಟ್ ಇದೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ನಲವತ್ತು ವರ್ಷದವರೆಗೂ ಅವಕಾಶ ಇದೆ ನೀವೇನಾದರೂ ಎಕ್ಸ್ ಸರ್ವಿಸ್ಮೆನ್ ಆಗಿದ್ದರೆ ನಿಮಗೆ ಎಷ್ಟು ವರ್ಷ ಸರ್ವಿಸ್ ಆಗಿರುತ್ತಲ್ಲ ಅದ್ರ ಮೇಲೆ ನಿಮಗೆ ಮೂರು ವರ್ಷ ಏನು ಮಾಡ್ತಾರಪ್ಪ ಅಂದರೆ ಅಪರ್ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಮಾಡ್ತೀರಾ ಸೊ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೈ ಆನ್ಲೈನ್ ಥ್ರೂ ದ ಲಿಂಕ್ ಇವನ್ ಇನ್ ದ ಪೋರ್ಟಲ್ ಆಫ್ ದ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೂಟ್ ಕಾರ್ಪ್ ಇನ್ ಅಂಡರ್ ದ ರಿಕ್ರೂಟ್ಮೆಂಟ್ ಟ್ಯಾಬ್ ಅಗೇನ್ಸ್ಟ್ ದ ಅಡ್ವರ್ಟೈಸ್ಮೆಂಟ್ ಆಫ್ ನೋಟಿಫಿಕೇಷನ್ ನಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ನೋಡಿರಿ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ನೀವು ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ ಅದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೂಟ್ ಕಾರ್ಪ್ ಡಾಟ್ ಇನ್ ಇದ್ರ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಇದೆ ನೋಟಿಫಿಕೇಷನ್ ನಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದ್ರ ಮೂಲಕ ನೀವೇನಂದರೆ ಅಪ್ಲೈ ಮಾಡಬೇಕಾಗ್ತದೆ ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡಿರಿ ನೀವೇನಾದರೂ ಜನರಲ್ ಒ ಬಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿದ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಎಷ್ಟು ರೂಪಾಯಿ ಪೇ ಮಾಡಬೇಕಪ್ಪ ಅಂದರೆ ಎರಡು ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಸೊ ಈ ಅಪ್ಲಿಕೇಶನ್ ಫೀಸ್ ಏನಿದೆ ಅಲ್ಲ ನಾನ್ ರಿಫಂಡೇಬಲ್ ಇದೆ ಅಂದರೆ ನೀವು ಒಂದು ಸಾರಿ ಪೇ ಮಾಡಿದರೆ ನಿಮಗೆ ಪುನಃ ರೀಫಂಡ್ ಆಗೋಲ್ಲ ಅದೇ ಥರನಾಗಿ ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ನೇ ಪೇ ಮಾಡಬೇಕು ಯಾವುದೇ ಥರನಾದಂಥ ಆಫ್ಲೈನ್ ಇಲ್ಲ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಎಕ್ಸ್ ಸರ್ವಿಸ್ಮೆನ್ ಮೆನ್ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಸೊ ನೋಡಿರಿ ಇದಾದಮೇಲೆ ನಿಮಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಅಂದ್ರೆ ದ ಆನ್ಲೈನ್ ಎಕ್ಸಾಮಿನೇಷನ್ ವಿಲ್ ಬಿ ನೈಂಟಿ ಮಿನಿಟ್ಸ್ ಇನ್ ಒನ್ ಸಿಟಿಂಗ್ ಆ್ಯಂಡ್ ದ ಟೋಟಲ್ ಟೈಮ್ ಟೋಟಲ್ ಅಲೋಟೆಡ್ ಮಾರ್ಕ್ಸ್ ಶಾಲ್ ಬಿ ಹಂಡ್ರೆಡ್ ಸೊ ಆನ್ಲೈನ್ ಎಕ್ಸಾಮಿನೇಷನ್ ಏನಿದೆಯಲ್ಲಪ್ಪ ಅದು ನಿಮಗೆ ತೊಂಬತ್ತು ನಿಮಿಷ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನು ಸೊ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಅಂದರೆ ನೂರು ಮಾರ್ಕ್ಸ್ ಇರುತ್ತೆ

ಸೊ ನೋಡಿರಿ ಪ್ರತಿಯೊಂದು ಕ್ವಶನಿಗೂ ಏನಪ್ಪ ಅಂದರೆ ಒಂದು ಮಾರ್ಕ್ಸ್ ಇರುತ್ತೆ ಯಾವುದೇ ಥರನಾದಂಥ ಫೆನಾಲ್ಟಿ ನಿಮಗೆ ಇಲ್ಲಿ ಇರೋಲ್ಲ ನೆಕ್ಸ್ಟ್ ಬಂದುಬಿಟ್ಟು ನೋ ಮಾರ್ಕ್ಸ್ ವಿಲ್ ಬಿ ಅವಾರ್ಡೆಡ್ ಫಾರ್ ಅನ್ಎಂಟರ್ಪ್ನೆಟ್ ಕ್ವೆಶನ್ಸ್ ಸೊ ನೀವೇನಾದರೂ ಕ್ವಶನ್ಸ್ನ ಅನ್ಅಟೆಂಪ್ಟೆಡ್ ಮಾಡಿದರೆ ಅಂದರೆ ಅಟೆಂಪ್ಟ್ ಮಾಡಿದ್ದಿಲ್ಲ ಅಂದರೆ ಆ ಥರದಕ್ಕೆ ಯಾವುದೇ ಥರನಾದಂಥ ಮಾರ್ಕ್ಸ್ ಕೊಡಲ್ಲ ದ ಕ್ವಶನ್ ಪೇಪರ್ ಶಾಲ್ ಬಿ ಇನ್ ಬೈಲಿಂಗ್ ವೆಲ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಓನ್ಲಿ ಸೊ ಭಾಳ ಜನಕ್ಕೆ ಡೌಟ್ ಇರುತ್ತೆ ಈ ನೋಟಿಫಿಕೇಷನ್ ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿರ್ತಾರೆ ಏನಂದರೆ ಸರ್ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ ನೋಡಿರಿ ಸ ನೋಡ್ರಿ ಎಕ್ಸಾಮ್ ಕನ್ನಡದಲ್ಲಿರಲ್ಲ ಎಕ್ಸಾಮ್ ಎರಡೇ ಭಾಷೆಯಲ್ಲಿ ಇರುತ್ತೆ ಯಾವುದಪ್ಪ ಅಂದರೆ ಇಂಗ್ಲೀಷು ಮತ್ತು ಹಿಂದಿ ಇನ್ನೊಂದ್ಸರಿ ಹೇಳ್ತೀನಿ ಎಕ್ಸಾಮು ಇಂಗ್ಲೀಷು ಮತ್ತು ಹಿಂದಿ ಎರಡರಲ್ಲಿ ಮಾತ್ರ ಇರ್ತದೆ ಅಡಿಷ್ನಲಿ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ದೇರ್ ವಿಲ್ ಬಿ ಟೈಪಿಂಗ್ ಟೆಸ್ಟ್ ಆನ್ ಎವ್ರಿ ಡೇ ಆನ್ ವೆರಿ ಡೇ ಆಫ್ ದ ಸೆಬಿಟಿ ವಿಚ್ ಶಾಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಸೊ ನೀವೇನಾದರೂ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ಅದೇ ದಿನ ನಿಮ್ಗೇನಿರುತ್ತಪ್ಪ ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಸೊ ಅದೇನಂದರೆ ಕ್ವಾಲಿಫಿಕೇ ನೀವು ಕ್ವಾಲಿಫೈ ಇಲ್ಲ ಅನ್ನೋದಕ್ಕೆ ಟೆಸ್ಟ್ ಮಾಡ್ತಾರೆ

ಆಂಟಿ ಡಿಸೈನ್ಸ್ ಡಾಕ್ಯುಮೆಂಟ್ಸ್ ಡಿಕ್ಲೆರೇಷನ್ ಆ್ಯಸ್ ಅಪ್ಲಿಕೇಬಲ್ ಸೊ ನಿಮಗೆ ಸಿ ಬಿ ಟಿ ಆದಮೇಲೆ ಮತ್ತೆ ನೆಕ್ಸ್ಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಿಕ್ಲೆರೇಷನ್ ಇರುತ್ತೆ ಅದಾದಮೇಲೆ ನಿಮಗೇನಂದರೆ ಅಲೌಟ್ ಮಾಡ್ತಾರೆ ಸೊ ಇದೇನಪ್ಪ ಅಂದರೆ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರುವಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಏನಾದರೂ ಡೌಟ್ ಇದ್ದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ ಅದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೂಟ್ ಕಾರ್ಪ್ ಡಾಟ್ ಇನ್ ಇದಕ್ಕೆ ಹೋಗಿ ವಿಸಿಟ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದ್ರದ ಆಫಿಷಿಯಲ್ ನೋಟಿಫಿಕೇಶನ್ ಹಾಕ್ತೀವಿ ಲಿಂಕ್ ಹಾಕಿರ್ತೀವಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆಫಿಷಿಯಲ್ ನೋಟಿಫಿಕೇಷನ್ ಪಡ್ಕೋಬೋದು ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಎರಡು ವೇದಲ್ಲಿ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು